ಅವರು ಉಮೇಶ್ ಅಂದ್ಬಿಟ್ಟು ನಮ್ಮ ಹುಡುಗ, ನಮ್ಮ ಅತ್ತೆಗೆ ನಮ್ಮ ಅತ್ತೆ ಮಗ, ಅವರ ಹೆಣ್ಣು ಕೊಟ್ಟಿರೋ ಅತ್ತೆ ನೋಡ ಮಗ ನೋಡ್ಕೊತಾ ಇದ್ರು. ಇವರು ಈ ಅಮ್ಮ ಮಗ ಬೇಕು ಅಂತ ಹೋಗಿ ಕೇಳಿದ್ದಾಳೆ. ಅದಕ್ಕೆ ಸಂಬಳ ಕೊಡಬೇಕಾಯ್ತಲ್ಲ, ಸಂಬಳ ಕೇಳಿದ್ದಾರೆ. ನಿಮಗೆ ಸಂಬಳ ನಾನು ಕೊಡ್ತೀನಿ, ಚೆಕ್ ಕೊಡ್ತೀನಿ, ಚೆಕ್ ಹಾಕ್ಕೊಳ್ಳಿ ಅಂತೇಳಿ 50,000 ಚೆಕ್ ಕೊಟ್ಟಿದ್ದಾರಂತೆ. ಆಯಿತಾ, ನೆಕ್ಸ್ಟು ಅವರೇನು ಹುಡುಗ ಮಗನ ಕಳಿಸ್ಬೇಕಾದ್ರೆ ಫೋಟೋ ಹೊಡೆದು ಇಕ್ಕೊಂಡವ್ರಂತೆ, ರೆಫರೆನ್ಸ್ಗಿರಲಿ ಅಂತ. ಅವ್ರು ಬಂದ್ಮೇಲೆ ಟೇಷನ್ ಹತ್ರ ಕರೆಸ್ತೀನಿ, ಬನ್ನಿ ಅಲ್ಲಿ ಮಾತಾಡೋಣ. ಈಗ ಮಗುನ ನೋಡ್ಲಿಕ್ಕೆ ಆಗಾಗ ಬರ್ತಾ ಇದ್ರ ಮನೆಗೆ? 3 ತಿಂಗಳಿಗೇನೋ ಬರ್ತಾ ಇದ್ರಂತೆ, 3 ತಿಂಗಳು 4 ತಿಂಗಳು ಒಂದೊಂದು ಸಲ ಬಂದು ಹೋಗ್ತಾ ಇದ್ರಂತೆ. ಎಷ್ಟು ದಿನದಿಂದ ಅಲ್ಲೇ ಬಿಟ್ಟಿದ್ರು ಸರ್? 1-2 ವರ್ಷನೇ, ನನ್ಗೆ ಕಂಡಂಗೆ 1.5-2 ವರ್ಷದಿಂದ ಆ ಮಗು ನಮ್ಮ ಹತ್ರನೇ ಇತ್ತು, ನಮ್ಮ ಕಡೆನೇ ಇತ್ತು. ಗೊತ್ತಿಲ್ಲ ಸರ್, ಇವರು ಏನೋ ಕೆಲ್ಸಕ್ಕೆ ಹೋಗ್ತಾ ಇದ್ರಂತೆ, ಆ ಕಾರಣಕ್ಕೋಸ್ಕರ ನಮ್ಮ ಮತ್ತೆ ಮಗನ ಹತ್ರ ಬಿಟ್ಟಿದ್ದಾರೆ. ನಿಮ್ಮಿಂದ ಈಗ ಮಗು ನೀವು ನೋಡ್ಕೊಳ್ತಾ ಇದ್ರಿ, ನಿಮ್ಮಿಂದ ಯಾವಾಗ ಕರ್ಕೊಂಡು ಬಂದ್ರೆ? ಎಷ್ಟು ದಿನ ಆಯ್ತು? ಇವಾಗೊಂದು 10-15 ದಿನ ಆಯ್ತಂತೆ ಕರ್ಕೊಬಂದು. 10-15 ದಿನ ಆಗಿದೆ ಕರ್ಕೊಬಂದು. ಅವನು ರೆಫರೆನ್ಸ್ಗೋಸ್ಕರ ನನಗೆ ಫೋಟೋ ಬೇಕು ಅಂತೇಳಿ ಮಗು ಕರ್ಕೊಬರಕ್ಕೆ ಹೋದಾಗ ರೆಫರೆನ್ಸ್ಗೆ ಫೋಟೋ ತೆಗೆದು ಇಟ್ಕೊಂಡಿದ್ದಾರೆ. ಇಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಅದು ನಮ್ಮ ಹುಡುಗ ಬಂದ್ಮೇಲೆ ನಾನು ಮಾತಾಡ್ತೀನಿ. ಅಲ್ಲ, ಮಗುನ ನೋಡ್ಕೊಳ್ಳಿಕ್ಕೆ ಈಗ ಏನಾದ್ರು ಇಂಟ್ರೆಸ್ಟ್ ದರ ಅಂತ ಅಂದ್ರೆ ದುಡ್ಡಿಂದ ಏನ ಚಾರ್ಜ್ ಮಾಡ್ತಿದ್ರೆ? ಹೌದು, ದುಡ್ಡು ಕೊಡ್ತಾ ಇದ್ರಂತೆ. ತಿಂಗಳ ಎಷ್ಟು ಚಾರ್ಜ್ ಕೊಡ್ತಾ ಇದ್ರಂತೆ? 20,000 ಏನೋ 14,000 ಏನೋ ಸಂಬಳ ಕೊಡ್ತಾ ಇದ್ರಂತೆ. ತಿಂಗಳಿಗೆ 14,000 ಸಂಬಳ ಕೊಡ್ತಾ ಇದ್ರಂತೆ. 14,000 ಸಂಬಳ ಕೊಡ್ತಾ ಇದ್ರು. ನೋಡ್ಬೇಕು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ.